ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊತ್ತಾದರೂ ನೀವು ಆನ್ಲೈನಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ಗೊತ್ತಾಗಬಾರ್ದು ಅಂತಂದರೆ ಸೊ ಇವತ್ತು ಈ ಒಂದು ವಿಡಿಯೋನ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನೀವು ಆನ್ಲೈನಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋ ಥರ ತೋರಿಸೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ವೀಡಿಯೋಸ್ತಾರೆ ಒಂದು ಲೈಕ್ ಮಾಡಿ ಆಯಿತಾ ಲೈಕ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದ್ರೂ ಕೂಡ ಇಲ್ಲದೇ ಥರ ತೋರಿಸಬೇಕು ಅಂತಂದರೆ ನೀವು ಏನು ಮಾಡಬೇಕಾಗಿಲ್ಲ ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಂಡು ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಇತ್ರು ಡೋಟೆಡ್ ಲೈನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ ಪ್ರೈವಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಪ್ರೈವಸಿ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ನೀವು ಕೆಳಗಡೆಗೆ ಬಂತು ಅಂತಂದರೆ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಇದು ಆನಲ್ಲಿ ಇರುತ್ತೆ ಶೋ ಆಕ್ಟ್ ಆಕ್ಟಿವಿಟಿ ಸ್ಟೇಟಸ್ ಅನ್ನೋದು ಇರುತ್ತೆ ಇದನ್ನು ನೀವು ಆಫ್ ಮಾಡ್ಕೊಳ್ತು ಅಂತಂದರೆ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಕೂಡ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ತೋರಿಸೋದಿಲ್ಲ ಆಯಿತಾ ಆ್ಯಂಡ್ ಅದ್ರ ಜೊತೆಗೆ ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ನೀವು ಬೇರೆಯವರು ಆನ್ಲೈನಲ್ಲಿ ಇದ್ದಾರಾ ಅಂತಲೂ ಕೂಡ ನೋಡೋಕ್ಕಾಗಲ್ಲ ಆಯಿತಾ ಅವ್ರದ್ದು ಆಕ್ಟಿವಿಟಿ ಸ್ಟೇಟಸ್ ನಿಮ್ಗೆ ತೋರಿಸಲ್ಲ ಸೊ ಆದ್ದರಿಂದ ಇದು ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮದೂ ಕೂಡ ತೋರಿಸಲ್ಲ ಅವ್ರದ್ದು ಕೂಡ ತೋರಿಸಲ್ಲ ಇದೊಂದು ಇರಲಿ ಆಯಿತಾ ಸೊ ಈ ಥರ ನೀವು ಆಫ್ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ನ ಎಷ್ಟೊತ್ತು ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಬೋದು ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದ್ದೀರಾ ಅಂತ ಆಯಿತಾ ಇದು ಆನಲ್ಲಿ ಇತ್ತು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದ್ದೀರಾ ಅನ್ನೋದನ್ನ ಅಲ್ಲಿ ತೋರಿಸುತ್ತೆ ನೋವು ಅಂತ ತೋರಿಸುತ್ತೆ ಸೊ ಈ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದ್ರೂ ಕೂಡ ಇಲ್ಲದೇ ಇರೋ ಥರ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಜೈ ಹಿಂದ್ ಒಂದೇ ಮಾತರಂ